ದಾವಣಗೆರೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಇಬ್ಬರೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಚನ್ನಗಿರಿಯ ಸಂತೆ ಬೆನ್ನೂರಲ್ಲಿ ವಡ್ನಾಳ್ ರಾಜಣ್ಣ ಪರ ಸಿದ್ದರಾಮಯ್ಯ ಮತಯಾಚನೆಯನ್ನ ಮಾಡ್ತಾ ಇದ್ರೆ, ಸಂಜೆ 5 ಗಂಟೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಯಶವಂತ ರಾವ್ ಜಾಧವ್ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಸಿಎಂ ಕಾಯಿಪೇಟೆಯಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭಾಷಣ ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿ ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಯೋಗಿ ಆದಿತ್ಯನಾಥ್. ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಪುನೀತ್. ಪುನೀತ್, ಒಂದ್ ಕಡೆ ಬಿಜೆಪಿ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಹಾಗೆ ಕಾಂಗ್ರೆಸ್ನ ಬೆಂಕಿ ಚೆಂಡು ಸಿಎಂ ಸಿದ್ದರಾಮಯ್ಯನವರು ಇಬ್ರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಕ್ಷೇತ್ರ ಯಾವ ರೀತಿ ಸಜ್ಜಾಗಿದೆ ಅಂತ? ಖಂಡಿತವಾಗ್ಲೂ ಶಕುಂತಲಾ, ಏನಂತ ಹೇಳಿದ್ರೆ, ಏನು ಇಬ್ಬರು ಸಿಎಂ ಗಳು ಒಂದು ಮುಖಾಮುಖಿ ಆಗುವಂತಹ ಒಂದು ವೇದಿಕೆ ಸಜ್ಜಾಗಿರುವಂತದ್ದು. ಇನ್ನು ದಾವಣಗೆರೆಯಲ್ಲಿ ಏನು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಇವತ್ತು 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಸಂಪರ್ಕ ಸಾಧ್ಯ ಆಗ್ತಲ್ಲ, ಮತ್ತೆ ಪ್ರಯತ್ನ ಮಾಡ್ತೇವೆ. ಇವತ್ತ ಒಂದು ಕಡೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇಬ್ರು ಕೂಡ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದು ಹಾಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಚಾರ ಕಾರ್ಯವನ್ನ ನಡೆಸಲಿದ್ದಾರೆ. ಚನ್ನಗಿರಿಯ ಸಂತೆಬೆನ್ನೂರಿನ ವಡ್ನಾಳ್ ರಾಜಣ್ಣ ಪರ ಸಿಎಂ ಸಿದ್ದು ಮತಯಾಚನೆ ಮಾಡ್ತಾ ಇದ್ರೆ, ಇನ್ನು ದಕ್ಷಿಣ ಕ್ಷೇತ್ರದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಯಶವಂತ ಜಾಧವ್ ಪರ